ಸಹಜವಾಗಿರುವಂಥ ಬಿಳಿ ಮುಟ್ಟು, ಅದರ ಬಗ್ಗೆ ಯಾರೂ ಅದನ್ನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಬಿಳಿ ವಜೈನಲ್ ಡಿಸ್ಚಾರ್ಜ್ ಅಥವಾ ಯೋನಿಯಿಂದ ಬರುವಂಥ ಈ ಸ್ರವಿಕೆ ಕೆಲವು ಸಮಯದಲ್ಲಿ ಮುಟ್ಟಿನ ಸಮಯದಲ್ಲಿ ಆಗುವಂಥ ಹಾರ್ಮೋನುಗಳ ಪ್ರಮಾಣ ನೋಡಿಕೊಂಡು ಇದು ಕೂಡ ಏರ್ಪೇರಾಗತ್ತೆ. ಮುಟ್ಟಿನ ನಂತರ ಸ್ವಲ್ಪ ದಿನ ಕಡಿಮೆ ಪ್ರಮಾಣದಲ್ಲಿರುತ್ತೆ, ನಂತರ ಅಂಡಾಣು ಬಿಡುಗಡೆಯ ಸಮಯದಲ್ಲಿ ಅದು ಸ್ವಲ್ಪ ಹೆಚ್ಚಿನ ನೀರಿನಂತೆ ಅಥವಾ ದಾರದಂತೆ ಬರುವಂಥ ಬಿಳಿ ಸ್ರವಿಕೆ ಆಗಿರುತ್ತೆ. ಮತ್ತೆ ಬರ್ತಾ ಬರ್ತಾ ಅದು ಸ್ವಲ್ಪ ಗಟ್ಟಿಯಾಗಿ ಮುಟ್ಟು ಬರೋಕ್ಕೆ ಮುನ್ನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಗಟ್ಟಿಯಾದ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಸ್ರವಿಕೆ ಆಗಿರ್ಬೋದು. ಹಾಗಾಗಿ ಇದನ್ನು ಹಾರ್ಮೋನ್ ಯಾವ ರೀತಿ ಬಿಡುಗಡೆ ಆಗತ್ತೆ ಅದಕ್ಕೆ ಸರಿಸಮಾನವಾಗಿ ಈ ವೈಟ್ ಡಿಸ್ಚಾರ್ಜ್ ಅಥವಾ ವಜೈನಲ್ ಡಿಸ್ಚಾರ್ಜ್ ಅಥವಾ ಯೋನಿ ಸ್ರವಿಕೆ ಕೂಡ ಏರ್ಪೇರಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಈ ದೂರವಾಣಿ ಸಂಖ್ಯೆಗೆ ಕಳುಹಿಸಿಕೊಡಿ.